हेलो फ्रेंड्स, वेलकम बैक टू हेम्मे कन्नडति अच्चु चैनल। ना निम्म अश्विनी। इवत्तिन वीडियो नल्ली ओंदु स्पेशल बीजद बग्गे माताड्ता इदीनि। ओंदे बीज स्नेहितरे, ई बीज ನಿಮಗೆ ಪ್ರೆಗ್ನೆನ್ಸ್ ಆಗಕ್ಕೆ ನಿಮಗೆ ನಿಮಗೆ ಪ್ರೆಗ್ನೆಂಟ್ ನಿಲ್ತಾನೇ ಇಲ್ಲ, ತುಂಬ ಕಷ್ಟಪಡ್ತಿದ್ದೀರಾ ಅಂದರೆ ಈ ಬೀಜ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಪ್ರೆಗ್ನೆಂಟ್ನ ನಿಲ್ಲಕ್ಕೆ। ಒಂದು 3 ತಿಂಗಳು ಈ ಬೀಜನ ತಗೊಂಡ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ। ಬಂಜೆತನ ಅನ್ನೋದೇನಿದೆ ನಿಮ್ಮಲ್ಲಿ ಅದನ್ನು ಹೋಗಿಸಕ್ಕೆ ಈ ಬೀಜ ಹೆಲ್ಪ್ ಮಾಡುತ್ತೆ। ಇನ್ಫರ್ಟಿಲಿಟಿನ ಹೋಗಿಸಕ್ಕೆ ಈ ಬೀಜ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳಬಹುದು। ಸೊ ತಡ ಮಾಡದೆ ಏನು ಯಾವುದು ಬೀಜ ಅಂತ ನೋಡೋಣ। ಸೊ ಈ ಬೀಜ ಬೇರೆ ಯಾವುದು ಅಲ್ಲ, ಇದು ಕಮಲದ ಬೀಜಗಳು। सो ಕಮಲದ ಬೀಜಗಳು ಅಂದ್ರೆ ಮಕಾನಾ ಸೀಡ್ಸ್, ಲೋಟಸ್ ಸೀಡ್ಸ್, ಓಕೆನಾ। ಸೋ ಈ ಮಕಾನಾ ಸೀಡ್ಸ್, ಲೋಟಸ್ ಸೀಡ್ಸ್ ಅಥವಾ ಕಮಲದ ಹೂವಿನ ಬೀಜಗಳು ಏನಿದೆ ತಿನ್ನೋದ್ರಿಂದ ಬಂಜೆತನ ನಿವಾರಣೆ ಆಗುತ್ತೆ, ಇನ್ಫರ್ಟಿಲಿಟಿ ಹೋಗುತ್ತೆ ಅಂತ ಹೇಳ್ತಾರೆ। ಹೇಗೆ ಇದು ಹೆಲ್ಪ್ ಮಾಡುತ್ತೆ ಇನ್ಫರ್ಟಿಲಿಟಿ ಹೋಗಸಕ್ಕೆ, ಏನು ಕಾರಣ, ಹೇಗೆ ತಗೋಬೇಕು ಎಲ್ಲದನ್ನು ನಾನು ತಿಳಿಸ್ಕೊಡ್ತೀನಿ। ಕಮಲದ ಬೀಜಗಳು ಇದು ನಿಮಗೆ ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಪ್ರಾವಿಷನ್ ಸ್ಟೋರ್ ಅಲ್ಲಿ ಕೂಡ ಈಗಿನ ಕಾಲದಲ್ಲಿ ಇಟ್ಕೊಂತಾರೆ। ನೀವು ಇದನ್ನ ಪಾಪ್ ಆಗಿರತಕ್ಕಂತ ಸೀಡ್ಸ್ ತಗೋಬೇಡಿ, ಹಾಗೆ ಇರತಕ್ಕಂತ ಸೀಡ್ಸ್ ತಗೋಬೇಕಾಗುತ್ತೆ। ಮಕಾನ ತಿನ್ನಕ್ಕೆ ಸ್ನಾಕ್ಸ್ ತರ ಸಿಗುತ್ತೆ, ಅದನ್ನ ಅಲ್ಲ, ಅದನ್ನು ತಿನ್ನೋದು ಒಳ್ಳೆದೇ ಇಲ್ಲ ಅಂತ ಹೇಳಲ್ಲ, ಬಟ್ ತುಂಬಾ ಎಫೆಕ್ಟಿವ್ ಇರತಕ್ಕಂತದ್ದು ನಾರ್ಮಲ್ ಬೀಜಗಳು। ನಾನು ಪಿಕ್ಚರ್ ಹಾಕ್ತಾನೆ ನಿಮಗೆ, ನೋಡ್ಕೊಬಹುದು ಯಾವ ರೀತಿ ಇರತಕ್ಕಂತ ಬೀಜ ಅಂತ। ಆನ್ಲೈನ್ ಅಲ್ಲಿ ಕೂಡ ನೀವು ಖರೀದಿ ಮಾಡಬಹುದು, ನಿಮ್ಮ ಅಲ್ಲಿ ಡ್ರೈ ಫ್ರೂಟ್ಸ್ ಅಂಗಡಿ ಇತ್ತು ಅಂದ್ರೆ ಕೂಡ ಅಲ್ಲಿ ಕೂಡ ಖರೀದಿ ಮಾಡಬಹುದು, ಇಲ್ಲ ಪ್ರಾವಿಷನ್ ಸ್ಟೋರ್ ಅಲ್ಲಿ ನಿಮ್ಮ ಊರಿನ ದೊಡ್ಡ ದಿನಸಿ ಅಂಗಡಿ ಏನಿರುತ್ತೆ ಅಲ್ಲಿ ಕೂಡ ವಿಚಾರಿಸಿ ಸಿಗುತ್ತೆ। ಈ ಮಕಾನ ಬೀಜಗಳು, ಈ ಕಮಲದ ಬೀಜಗಳು ಅಥವಾ ಲೋಟಸ್ ಬೀಜಗಳು ಏನು ಯಾವ ಅಂಶ ಅದರಲ್ಲಿ ಜಾಸ್ತಿ ಇದೆ ಅಂದ್ರೆ ಮೆಗ್ನೀಷಿಯಂ ಅಂಶ ತುಂಬಾನೇ ಹೇರಳವಾಗಿದೆ। ಮೆಗ್ನೀಷಿಯಂ ತುಂಬಾ ಹೇರಳ ಇರೋದ್ರಿಂದ ಇದು ಇನ್ಫರ್ಟಿಲಿಟಿನ ಹೋಗಸಕ್ಕೆ ಹೆಲ್ಪ್ ಮಾಡುತ್ತೆ। सो मैग्नीशियम इनफर्टिलिटी होगसके अथवा नम बंजीतन होगसली तुम प्रमुख पात्र वहसते अंत हेलबू। सो हेग तक बीजग्न अंत नोड़ हेगे अरे रात्रि हाले एर मुष्टि अस्टू कमल बीज अथवा लोटस सीड अंत हाकि ची कदू आ हाल कुछ कल नहीं सेवने खंडित वागलू निमगे प्रेग्नेंसी निल्लुत्ते। सो मैग्नीशियम अंश हेरळवागिरोद्रिंद ई रीति नीवु दिना रात्रि हालिगे एरडु मुष्टियष्टु ई बीज हाकि कुदिसि कुडियोद्रिंद निम्म इरतक्कंत समस्ये कम्मि निवारणे आगुत्ते, निम्म इरतक्कंत समस्ये होगि नीवु कूड गर्भ धरिसबहुदु। सो इदर जोतेगे नानु प्राणायाम एनु हेळिदिनि, प्राणायाम योगासनगळु एनु हेळिदिनि अदन्नु कूड माडि, मत्तु नीवु यावाग निम्म ಸಂಗಾತಿ ಜೊತೆಗೆ ರಿಲೇಷನ್ ಇಟ್ಕೋಬೇಕು ಅಂತ ತಿಳ್ಕೊಂಡು ಕರೆಕ್ಟ್ ಟೈಮ್ ಅಲ್ಲಿ ಮಾಡಿ, ಅದಾದ ಮೇಲೆ ನಿಮ್ಮ ಇಂಪ್ಲಾಂಟೇಷನ್ ಟೈಮ್ ಅಲ್ಲಿ ಕೂಡ ಯಾವ ರೀತಿ ನೀವು ಇರಬೇಕು ಎಲ್ಲದನ್ನೂ ಕೂಡ ನಾನು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡಿ ಇದೆಲ್ಲ ಫಾಲೋ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಗರ್ಭ ನಿಲ್ಲುತ್ತೆ ಅತಿ ಶೀಘ್ರದಲ್ಲಿ ಅಂತಾನೆ ಹೇಳಬಹುದು। ಸೋ ಈ ಬೀಜನ ನಿಜವಾಗ್ಲೂ ಇದು ಒಂದು ದೊಡ್ಡ ಆಯುರ್ವೇದದಲ್ಲಿ ಈ ಬೀಜನ ತುಂಬಾ ದೊಡ್ಡ ಪ್ರಾಮುಖ್ಯತೆನೇ ಕೊಡ್ತಾರೆ। ಬಂಜೆತನ ಇರತಕ್ಕಂತವರಿಗೆ, ಇನ್ಫರ್ಟಿಲಿಟಿ ಇರತಕ್ಕಂತವರಿಗೆ ಈ ಬೀಜನ ತಗೊಳ್ಳಕ್ಕೆ ಹೇಳ್ತಾರೆ। ಇದು ಹಿಂದಿನ ಕಾಲದಿಂದಲೂ ಉಪಯೋಗಿಸುತ್ತಿದ್ದಂತ ಒಂದು ಬೀಜ ಅಂತಾನೆ ಹೇಳಬಹುದು। ಕಮಲದ ಬೀಜ, ಲೋಟಸ್ ಸೀಡ್ಸ್ ಅಥವಾ ಮಕಾನ ಸೀಡ್ಸ್ ಅಂತ ಏನೇ ಹೇಳ್ತೀವಿ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಗರ್ಭ ಧರಿಸಕ್ಕೆ ಇನ್ಫರ್ಟಿಲಿಟಿ ಇದ್ದವರಿಗೆ, ಓಕೆನಾ। ಸೋ ಇದನ್ನ ಹೆಂಗಸರು ಅಥವಾ ಗಂಡಸರು ಇಬ್ಬರು ತಗೋಬಹುದು ಅಂತ ಹೇಳಿದ್ರೆ, ಗಂಡಸರು ಹೆಂಗಸರು ಇಬ್ಬರು ಕೂಡ ಒಂದು ಲೋಟ ಹಾಲಿಗೆ ಈ ಬೀಜನ ಎರಡು ಮುಷ್ಟಿಯಷ್ಟು ಬೀಜ ಹಾಕಿ ಕುದಿಸಿ ಕುಡಿಬಹುದು। ಇದು ನಿಮ್ಮ ಅಂಡಾಣು ಸಮಸ್ಯೆ, ವೀರಾಣು ಸಮಸ್ಯೆ ಏನೇ ಇತ್ತು ಅಂದ್ರೂ ಕೂಡ ಅದನ್ನ ಸರಿಪಡಿಸಕ್ಕೆ ಈ ಬೀಜ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳಬಹುದು। ಇದನ್ನ ಸತತವಾಗಿ 3 ತಿಂಗಳು ಮಾಡಿ ಬಿಡಕ್ಕೆ ಹೋಗಬೇಡಿ, ಜೊತೆಗೆ ಪ್ರಾಣಾಯಾಮ ವ್ಯಾಯಾಮಗಳನ್ನು ಮಾಡಿ। ಇದು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಇರತಕ್ಕಂತ ಇನ್ಫರ್ಟಿಲಿಟಿ ಸಮಸ್ಯೆ ಹೋಗಿ ನೀವು ಗರ್ಭವನ್ನ ಧರಿಸಬಹುದು ಅಂತಾನೆ ಹೇಳಬಹುದು। ಇದು ನೈಸರ್ಗಿಕವಾಗಿರತಕ್ಕಂತ ಒಂದು ಪರಿಹಾರ ಅಂತಾನೂ ಕೂಡ ತಿಳಿಸಕ್ಕೆ ಇಷ್ಟಪಡ್ತೀನಿ। ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ। ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಹಾಗೆ ಒಸುಬ್ರು ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದಾರೆ, ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕೂಡ ಕ್ಲಿಕ್ ಮಾಡಿ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಕೂಡ ಫಾಲೋ ಮಾಡಬಹುದು। ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್, ಟೇಕ್ ಕೇರ್, ಸೀ ಯು।